हाय वेलकम बैक टू कृपा गौड़ा कुकिंग वर्ल्ड ना इवत्तु तोरिस्तिरुवंत रेसिपी बंदु हेक्करी बन्नी हेग माडोदु अन्नोदन्न नोडिकोळ्ळोण नानु इल्ली कडाइगे 6 टू 7 स्पून अष्टु कुकिंग आयिल तगोंडिद्दीनि कुकिंग आयिल हीट आगोदक्के बिडि कुकिंग आयिल हीट आदमेले नानु इल्ली 2 ग्रीन चिल्लिन कट ಮಾಡ್ಕೊಂಡಿದ್ದೀನಿ ಆ ಗ್ರೀನ್ ಚಿಲ್ಲಿನ ಹಾಕೊಂಡು ಖಾರ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಖಾರ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸಿಡಿಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ 6 ಟು 7 ಆನಿಯನ್ನ ನಾನು ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಆನಿಯನ್ನ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಕರಿ ಟೇಸ್ಟಿಯಾಗಿ ಬರುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಆನಿಯನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ 2 ಟೊಮೆಟೋನ ಚಾಪ್ ಮಾಡ್ಕೊಂಡಿದ್ದೀನಿ ಆ ಟೊಮೆಟೋನೂ ಹಾಕಿ ಅದು ಕೂಡ ಫುಲ್ಲಿ ಸ್ಮ್ಯಾಶ್ ಆಗಬೇಕು ಫುಲ್ ಸ್ಮ್ಯಾಶ್ ಆಗೋವರೆಗೂ ನೀಟಾಗಿ ಬಾಡಿಸ್ತಾನೆ ಇರಬೇಕು ಆದರೆ ನೆಕ್ಸ್ಟು ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಪ್ರತಿಯೊಂದು ಇಂಗ್ರೀಡಿಯೆಂಟನ್ನು ನೀವು ಹಸಿ ವಾಸನೆ ಹೋಗೋವರೆಗೂ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ನಾನಿಲ್ಲಿ 1 ಸ್ಪೂನಷ್ಟು ಅಜ್ಜಿಕರದ ಪುಡಿ ಹಾಕ್ಕೊಂಡಿದ್ದೀನಿ ಚಿಟಿಕೆಯಷ್ಟು ಧನಿಯಾ ಪೌಡರು ಚಿಟಿಕೆಯಷ್ಟು ಗರಂ ಮಸಾಲ ಚಿಟಿಕೆಯಷ್ಟು ಅರಿಶಿನ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ 1 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ ಅದಷ್ಟನ್ನು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಬೇಕು ಮತ್ತು ಎಣ್ಣೆ ನೀಟಾಗಿ ಬಿಡ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ನಿಮಗೆ ಥಿಕ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ರೀತಿ ನೀವು ನೀರು ಹಾಕ್ಕೋಬೋದು ನಾನಿಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಸೊ ನಾನು ಅದಕ್ಕೆ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಫುಲ್ ಎಣ್ಣೆ ಬಿಲ್ಲ ಬಿಟ್ಕೊಂಡಿದೆ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಆಗಿದೆ ಅದಾದಮೇಲೆ ನಾನು ಇಲ್ಲಿ ಬೇಯಿಸಿಟ್ಕೊಂಡಿರೋಂಥ ಎಗ್ನ ನೀಟಾಗಿ ಸ್ಲೈಸ್ ಮಾಡ್ಕೊತೀನಿ ಮೀನ್ಸ್ ಸ್ವಲ್ಪ ಸ್ವಲ್ಪನೇ ಇಲ್ಲಿ ಸ್ಲೈಸಾಗಿ ನೀಟಾಗಿ ಸ್ಲೈಸ್ ಮಾಡ್ಕೊತೀನಿ ಸ್ಲೈಸ್ ಮಾಡಿಕೊಂಡು ಆ ಕರಿ ಒಳಗಡೆ ಬಿಡ್ತೀನಿ ಎಗ್ನ ಮೀನ್ಸ್ 4 ಸೈಡ್ನು ಕೂಡ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಸ್ಲೈಸ್ ಮಾಡಿಕೊಂಡ್ರೆ ನಿಮಗೆ ಆ ಕರಿ ಏನಿರುತ್ತೋ ಫ್ಲೇವರ್ ಎಲ್ಲ ಎಗ್ಗಿಗೆ ಒಳಗಡೆ ಹೋಗುತ್ತೆ ಎಗ್ಗು ಕೂಡ ನೀಟಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೆ ಒನ್ಸ್ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಎಗ್ಗೆಲ್ಲ ಹಾಕಿದ್ಮೇಲೆ ನೀವು 5 to 10 ಮಿನಿಟ್ಸ್ ಇದನ್ನ ಕ್ಲೋಸ್ ಮಾಡಿ ಕುಕ್ ಮಾಡೋದಕ್ಕೆ ಬಿಡಿ ಹಾಗೆ ಮಾಡೋದ್ರಿಂದ ಖಾರ ಎಲ್ಲ ನೀಟಾಗಿ ಎಗ್ಗೆಗೆ ಇಡ್ತಿರುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಗಾರ್ನಿಷಿಂಗಿಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾನು ಇಲ್ಲಿ ಆರೆಗಾನೋ ಹಾಕ್ತಾಯಿದ್ದೀನಿ ಆರೆಗಾನೋ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಆರೆಗಾನೋ ಹಾಕೋದ್ರಿಂದ ಸೊ ಅದಕ್ಕೆ ನಾನು ಇಲ್ಲಿ ಇದು ಎರಡನ್ನು ಕೊತ್ತಂಬರಿ ಸೊಪ್ಪು ಮತ್ತು ಆರೆಗಾನೋ ಹಾಕ್ಬಿಟ್ಟು ನೀಟಾಗಿ 1-2 ಮಿನಿಟ್ಸ್ ಹಾಗೆ ನೀಟಾಗಿ ಬಾಡಿಸ್ತೀನಿ ಬಾಡಿಸಾದ್ಮೇಲೆ ಸ್ಟೌ ಆಫ್ ಮಾಡಿ ಇದನ್ನು ನೀವು ಚಪಾತಿ ಜೊತೆಗೂ ಸರ್ವ್ ಮಾಡ್ಬೋದು ರೈಸ್ ಜೊತೆಗೂ ಸರ್ವ್ ಮಾಡ್ಬೋದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಒನ್ಸ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗಿದೆ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಫಾರ್ ಮೋರ್ ವೀಡಿಯೋ ಸಬ್ಸ್ಕ್ರೈಬ್ ಮೈ ಚಾನಲ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಟು ಗೆಟ್ ದ ನೋಟಿಫಿಕೇಶನ್ ಆಫ್ ಮೈ ನ್ಯೂ ವೀಡಿಯೋ ಶೇರ್ ವಿತ್ ಯರ್ ಫ್ಯಾಮಿಲಿ ಆ್ಯಂಡ್ ಸಪೋರ್ಟ್ ಮೀನ್ ಫೀಚರ್ ಟು ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋಸ್